ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತ ನಗರದ ಟೌನ್ಹಾಲ್ ಎದುರು ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಪಾರಂಪರಿಕ ಸೈಕಲ್ ಸವಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಎಲ್ ನಾಗೇಂದ್ರ ಸೇರಿದಂತೆ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸೈಕಲ್ ಸವಾರಿಯಲ್ಲಿ ಮೈಸೂರು, ಮಂಡ್ಯ, ಕೊಡಗು, ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸುಮಾರು 100ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಬಳಿಕ ಸಚಿವರು ನಾಡಹಬ್ಬ ದಸರಾ ಅಂಗವಾಗಿ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಮೈಸೂರಿನಲ್ಲಿರುವ ಪಾರಂಪರಿಕ ಕಟ್ಟಡಗಳ ವೀಕ್ಷಣೆಗಾಗಿ ಸೈಕಲ್ ಸವಾರಿಯನ್ನು ಏರ್ಪಡಿಸಿದೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಹಿರಿಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಸೈಕಲ್ ಸವಾರಿಗೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಸೈಕಲ್ ಸವಾರರಾದ ಪರ್ವ, ಟ್ರಿನ್ ಟ್ರಿನ್ ಸೈಕಲ್ ಸವಾರಿಯಲ್ಲಿ ಪಾಲ್ಗೊಂಡು ಪಾರಂಪರಿಕ ಕಟ್ಟಡಗಳನ್ನು ವೀಕ್ಷಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಅವರು ಹಿಸ್ಟಾರಿಕಲ್ ಹೆರಿಟೇಜ್ ಪ್ಲೇಸಸ್ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಹಾಗೆ ಸೈಕ್ಲಿಂಗ್ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ. ಸೈಕ್ಲಿಂಗ್ ಇಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತೆ ಎನ್ವೈರನ್ಮೆಂಟ್ಗೂ ಒಳ್ಳೇದಾಗುತ್ತೆ, ಯಾಕೆಂದ್ರೆ ಪೊಲ್ಯೂಷನ್ ಫ್ರೀ. ಸೊ ಇದು ಕೈಂಡ್ ಆಫ್ ಸೈಕ್ಲಿಂಗ್ನ ಎನ್ಕರೇಜ್ ಮಾಡೋಕ್ಕೆ ಮತ್ತೆ ಹೆರಿಟೇಜ್ ಪ್ಲೇಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅಪೂರ್ವ, ಮೈಸೂರು ದಸರಾ ಉತ್ಸವದಲ್ಲಿ ಪಾರಂಪರಿಕ ಕಟ್ಟಡಗಳನ್ನು ಸೈಕಲ್ ಸವಾರಿ ಮೂಲಕ ವೀಕ್ಷಿಸುತ್ತಿರುವುದು ಸಂತೋಷವಾಗಿದೆ ಎಂದರು. ಫಿಟ್ನೆಸ್ ಟಿಪ್ ಅಂತ ಹೇಳ್ಬೋದು. ಇದು ಮಾಡೋದ್ರಿಂದ ನಿಮಗೆ ವ್ಯಾಯಾಮನೂ ಆಯಿತು, ಪೆಟ್ರೋಲ್ ಉಳಿತು, ಎಲ್ಲ ರೀತಿಲೂ ಆರೋಗ್ಯಕ್ಕೂ ಒಳ್ಳೆಯದು. ಇದರಿಂದ ಮಾಡ್ತಾದ್ರೆ ಎಲ್ಲರೂ ಆರೋಗ್ಯಕರವಾಗಿರ್ಬೋದು ಅಂತ ಹೇಳ್ತೀನಿ. ಮೈಸೂರು ಬಗ್ಗೆ ನಮಗೆ ತುಂಬ ವಿಷಯಗಳು ಗೊತ್ತು. ಸುರೇಖ, ಪಾರಂಪರಿಕ ಇಲಾಖೆ ವತಿಯಿಂದ ಆಯೋಜಿಸಿರುವ ಸೈಕಲ್ ಸವಾರಿಯಿಂದ ಮೈಸೂರಿನ ಇತಿಹಾಸ ತಿಳಿಯಲು ಅನುಕೂಲವಾಗಿದೆ ಎಂದು ತಿಳಿಸಿದರು. ನಮಗೆ ಮಂದಟ್ಟಾಗುತ್ತೆ. ಸೈಕಲ್ ಜಾಥಾದಿಂದ ಒಂದು ಫಿಸಿಕಲ್ ಎಕ್ಸಸೈಸು ಆಯಿತು, ಮತ್ತೆ ಹೊಸ ಜನರನ್ನು ಮೀಟ್ ಮಾಡ್ತಾ ಇದ್ದೀನಿ. ಹೊಸ ಪ್ಲೇಸ್ಗಳ ರೂಟು ಮಾಡಿದ್ದಾರೆ ಈ ಸರ್ತಿ, ಅದನ್ನು ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ.